वर कवि वर दिलगन परम मुनि वाली अंग्रिगे हिरियरिगे गुरुगळिगे नमिदुवे भक्ति बलनागि ಅಂತಹ ಸಮೃದ್ಧ ಸ್ಥಿತಿಗೆ
ಪುಷ್ಕರವಾದಂತಹ ಸಂಪತ್ತು ಬೆಳೆದಿರುವುದಕ್ಕೆ, ಸುಭಿಕ್ಷ ವಾತಾವರಣ ನೆರೆದಿರುವುದಕ್ಕೆ ಅರಸನಂತಾದ ಸತ್ಕರ್ಮ ಕಾರಣ ಆಗುತ್ತದೆ. ಆದರೆ ಸತ್ಕರ್ಮದ ಬೀಜವನ್ನು ಬಿತ್ತಿ ಫಲರಾಮಿಯಾದಂತಹ ಸಂಪತ್ತನ್ನು ಪಡೆದು ರಾಜ ಅರಸ್ಯ ಕಾರಣ ಆ ಕಾಲದ ಪರಿವರ್ತನೆಗೆ ಆದ ಕಾರಣ ಎನ್ನುವುದನ್ನು ಬದುಕಿನಲ್ಲಿ ಸಾರ್ಥಕಗೊಳಿಸಬೇಕು ಎನ್ನುವಂತಹ ಧ್ಯೇಯ ಧೋರಣೆಯಿಂದ ಬದುಕಿದವರಾಗಿ ಅಪರಿವರ್ತಿತವು ನಿರಂತರ ಸರ್ವಕಾಲಿಕವು ಸರ್ವಜನೀಯವು ಸರ್ವದ ಸರ್ವತಾ ಸರ್ವಾನುಷ್ಠೇಯವಾದ ಧರ್ಮದ ಗಂಟೆಯಲ್ಲಿ ಸತ್ಯದ ಪಥದಲ್ಲಿ ನಮ್ಮ ಬದುಕು ಸಾಗಬೇಕು. ಮತ್ತೆ ಜೀವನದಲ್ಲಿ ಸಾಧನ ಮಾಡುವಂತಹ ಒಬ್ಬ ವ್ಯಕ್ತಿ ವ್ಯಕ್ತಿಯಾಗಿರುತ್ತಾನೆ, ಒಂದು ಮಣ್ಣಿನ ಮಗ್ಗೆಯಾಗಿರುತ್ತಾನೆ, ಅಥವಾ ಧರ್ಮಮಂಡಲದ ನ್ಯಾಯದ ಹಾಗೆ ಬದುಕಿದವನಾಗಿರುತ್ತಾನೆ, ಅದನ್ನು ಅಥವಾ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡಬೇಕು. ಹೀಗೆ ಪ್ರಾಂಶಾಲೆಯ ಬಂಗಾರದ ಗಟ್ಟಿಯೊಂದನ್ನು ಆಭರಣವಾಗಿ ಪರಿವರ್ತಿಸುವಲ್ಲಿ ಅದನ್ನು ಬೆಂಕಿಯಲ್ಲಿ ಕಾಣಿಸಿ ಸುತ್ತಿಗೆ ಏಕಸ್ಮಾರಕ್ಕೆ ಹೊರಬೇಕು. ಆ ಮೂಲಕ ಅದು ಆಭರಣವಾಗಿ ಪರಿವರ್ತಿತವಾದಂತೆ ಮಾತ್ರ ಅಲ್ಲ, ಅದರ ಮೌಲ್ಯವು ಹೆಚ್ಚುತ್ತದೆ. ಹಾಗೆಯೇ ಮನುಷ್ಯನೊಬ್ಬ ಬದುಕಿನಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕು, ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ, ಅದೆಲ್ಲವನ್ನು ಎದುರಿಸುತ್ತಾ ಮುಂದೆ ಹೋಗುತ್ತಾ ಹೋಗುತ್ತಾ ಬಿಟ್ಟು ಏನೇ ನಿಂತಾಗ ಮಾತ್ರ ಅವರ ವ್ಯಕ್ತಿತ್ವಕ್ಕೆ ಒಂದು ಅರ್ಥ ಬರುತ್ತದೆ. ನಾನು ನನ್ನ ಬದುಕಿನಲ್ಲಿ ಇಟ್ಟುಕೊಂಡಂತಹ ಧೀರಗಳಲ್ಲಿ ನನ್ನ ತಂದೆಯವರು ಈ ಪುರದ ಒಡೆತನವನ್ನು ನನಗೆ ದಯಪಾಲಿಸುವ ಕಾಲದಲ್ಲಿ ಆಗಿನಂತಹ ಮುಡಿಗಳೆಲ್ಲವೂ ಅನುಭವದ ರಸದಲ್ಲಿಯೇ ಆಗಿ ಬಹಳಷ್ಟು ಎಚ್ಚರಿಕೆಯಿಂದ ಆರೋಗ್ಯವನ್ನು ನಡೆಸಬೇಕು, ಪ್ರತಿ ಅಳಗಿನಲ್ಲಿ ನಡೆದ ಹಾಗೆ ಇರಬೇಕು ಎಂಬ ಬದುಕು ನಿನ್ನ ಹೆಜ್ಜೆ ಹೆಜ್ಜೆಯನ್ನು ನೀನು ಯೋಚಿಸುತ್ತಾ ಇರಬೇಕು ಎಂಬುದನ್ನು ಎಚ್ಚರಿಕೆ ಹೇಳಿದರು. ಹಿರಿಯರಾಯ ಮುಡಿಯ ಅಕ್ಷರಕ್ಕೂ ಅರ್ಥವಿಲ್ಲ ಎಂಬುದನ್ನು ತಿಳಿದು ಆರೋಗ್ಯವನ್ನು ನಡೆಸಿದ ಕಾರಣದಿಂದಲೇ ನಮ್ಮ ಈ ವಿಶಾಲತೆಯಲ್ಲಿ ಅಥವಾ ಈ ಕೌಶಲ್ಯದಲ್ಲಿ ಸುಭಿಕ್ಷ ವಾತಾವರಣ ನೆಲೆಯಾಗಿದೆ. ನೆಮ್ಮದಿಯ ಮುಕ್ತಿ ನಿಟ್ಟುಸಿರನ್ನೇ ಎಲ್ಲ ಪ್ರಜೆಗಳು ಉಸಿರುವ ಆಹಾರ ಆಗಿದೆ. ಈ ವಿಭಾಗದಲ್ಲಿ ಪೂರ್ಣ ಪ್ರಮಾಣದ ಸಂತೋಷ ನಮಗೆ ಮತ್ತೆ ಕಳವು ಕೊಳೆ ಹಾಗರ ಹುಸಿ ನುಸುಳು ವೈರ ಅಟ್ಟುಳಿ ಇತ್ಯಾದಿ ಕೆಟ್ಟ ಗುಣಗಳನ್ನು ಹುಡುಕಿದರೂ ಕಾಣಲಿಕ್ಕೆ ಸಿಗುವುದಿಲ್ಲ. ಬರವಾಗಿ ನೀತಿಯೋ ಚತುರತೆಯೋ ಕಲ್ಯಾಣವೋ ಸುಗುಣವೋ ಸಂತೋಷವೋ ಸಂಪ್ರೀತಿ ಪದಹಿತ ಶುಭ ವಿಭವ ವಿದ್ಯೆಯ ಉದ್ಯಾರ್ಥಿಗಳು ಯಾವತ್ತೂ ನೆಲೆಯಾಗಿದೆ ಎಂಬುದನ್ನು ನಿನ್ನೆಯಿಂದ ನಾವು ಹೇಳಿಕೊಳ್ಳಬಹುದು. ಇದಕ್ಕೆಲ್ಲ ಕಾರಣ ಏನು? ಒಂದು ವ್ಯಕ್ತಿ ಅರ್ಥ ಮಾಡಕೂಡದು ಅಥವಾ ಅನುಪ ಭಾಷಣವನ್ನು ಆಡಕೂಡದು, ಅದು ಮಾಡ್ತೇನೆ ಇದು ಮಾಡ್ತೇನೆ ಎನ್ನುವಂತಹ ಆಗವಂತ ವಾಕ್ಯವನ್ನು ಆಡಿ ಬರುತ್ತಿದ್ದಕ್ಕೆ ನಡೆದಿರುವ ಸ್ವಭಾವದ ಅರಸನೊಂದು ಆಲಿಕ್ಯ ಇರುವಂತಹ ಕ್ಷೇತ್ರದಲ್ಲಿ ಯಾವತ್ತೂ ಸಂಪತ್ತು ನಿಗದಿಸುವುದಕ್ಕೆ ಸಾಧ್ಯ ಇಲ್ಲ, ನೆಮ್ಮದಿಯ ನೆರವೇರುವ ಆ ಭೂಮಿಯಾಗುವುದಕ್ಕೂ ಸಾಧ್ಯ ಇಲ್ಲ. ಆ ವಿಭಾಗದಲ್ಲಿ ನಮಗೆ ಪೂರ್ಣ ಪ್ರಮಾಣದ ಸಂತೋಷ ಇರುವ ಈ ಕಾರಣಕ್ಕೆ ಸುಂದರ ಕೌಶಲ್ಯ ಮಹಾಸಭೆ ಸಭೆಯಲ್ಲಿ ಎಷ್ಟು ಮಂದಿಗಳಿದ್ದಾರೆ ಎನ್ನುವುದು ಪ್ರಧಾನ ಅಲ್ಲ, ಬಂದ ಮಂದಿಗಳೆಲ್ಲರೂ ಅದರಲ್ಲೂ ಮುಖ್ಯ. ತುಂಬಿದ ಆಸನದಿಂದ ತುಂಬಿದ್ರೆ ಮಾತ್ರ ಅದಕ್ಕೆ ಸಭೆ ಅಂತ ಹೇಳ್ತಾರಲ್ಲ, ಹೆಚ್ಚು ಮಂದಿಗಳಿಂದ ಮಾತ್ರಕ್ಕೆ ಅದನ್ನಂತ ಒಂದು ಪ್ರದೇಶವನ್ನು ಒಂದು ಸ್ಥಳವನ್ನು ಅದೇ ವ್ಯಕ್ತಿಗಳನ್ನು ಗುಂಪನ್ನು ಸೇರುವುದು ಅವರಾದರೆ ಸಂತೆಯನ್ನು ಸಾವಿರಾರು ಮಂದಿಗಳು ಸೇರುವುದಿಲ್ಲ. ಅದಕ್ಕೆಲ್ಲ ಸಭೆ ಅಂತ ಹೆಸರುಂಟ ಸಭಾ ಎನ್ನುವ ಶಬ್ದದ ಅರ್ಥವೇ ಹಾಗೆ ಪ್ರಕಾಶಮಾನ ಅತಿಕೋಪಿಸುವುದು. ಅದಕ್ಕೆ ಪ್ರಕಾಶಮಾನ ಅಂದ್ರೆ ಏನು? ಒಂದಿಷ್ಟು ಬೆಳಕನ್ನು ಸೃಷ್ಟಿ ಮಾಡಿ ಅದರ ಪ್ರಕಾಶದಲ್ಲಿ ಇರುವುದು ಅಂತ ಅರ್ಥ ಅಲ್ಲ. ಜ್ಞಾನ ಪ್ರಕಾಶದಿಂದ ತೋರಿಸುವುದು ಯಾವುದೇ ಸಭೆ ಅಂತ ವಿದ್ವಾಂಸರು ಅಲ್ಲ, ಇದೊಂದು ಮನೆಗಳು ಅನೇಕರು ನಮ್ಮ ಸಭಾಸದರಾಗಿ ತುಂಬಿಕೊಂಡಿದ್ದಾರೆ ಎಂಬುದನ್ನು ಕೇಳಿಕೊಳ್ಳುವಲ್ಲಿ ಅಮಿತವಾದ ಆನಂದ ನನ್ನ ಮನಸ್ಸಿಗೆ ಆಗುತ್ತಾನೆ. ಆ ವಿಭಾಗದಲ್ಲೂ ನನ್ನ ತೃಪ್ತಿ ಇದೆ. ಒಂದಿ ಮಾದರ ಸೂತ್ರರು ಶ್ರದ್ಧೆಯಿಂದ ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಅದನ್ನು ಕೆಲವರು ಅದನ್ನು ಹೇಳುವುದುಂಟು ಅಮ್ಮಿ ಮಾದರ ತತ್ವ ಆದ್ರಲ್ಲ. ಒಂದಿ ಮಾದರ ಸೂತ್ರರು ಪುರಾಣದ ಮುಂದಿನ ಪುರುಷರ ಜೀವನದ ತತ್ವವನ್ನು ಸ್ವತ್ವವನ್ನು ಎತ್ತಿ ಸಭಾಸದರಿಗೆ ಹಣಗುವ ಹಾಗೆ ಹೇಳುವವರಿಗೆ ಸೂತ್ರ ಮಾದರಿಗಳು ಉತ್ತಮದವರಿದ್ದಾರೆ. ನಾನಲ್ಲ, ನನ್ನ ವಂಶದ ನಮ್ಮ ಹಿರಿಯರು ಮಾಡಿ ಅಥವಾ ಯಾವ ಅರಸ ಓಡದಿರುತ್ತಾರ ಅಲ್ಲಿ ಮಾದರಿ ಒಳಗಡೆಯವರಿರ್ತಾರೋ ಆ ಅರಸನ್ನು ಹಿರಿಯರು ಮಾಡಿರುವಂತಹ ಸತ್ಯಮಾಚರಣೆಗಳು ಏನುಂಟು ಮಾತ್ರ ಅಲ್ಲ, ಅವರು ಸಾಧಿಸಿದ ಸಾಧನೆಗಳೇನುಂಟು
ಹೀಗೆ ಒಂದೇ ಮಾರ್ಗದ ಸೂತ್ರ ಸೇರಿಕೊಳ್ಳ ಸಪ್ತಾಂಗ ಪ್ರತ್ಯೇಕಿತವಾದಂತಹ ನಮ್ಮ ಮಹಾಸಭೆ ತುಂಬಿದ ಸಭೆಯ ಮಧ್ಯದಲ್ಲಿ ಆದ್ರಿಂದ ಅದರಿಂದ ಭಾರತ
ಈ ಕಾಡನ್ನು ಪ್ರದೇಶ ಮಾಡುವ ಹೊತ್ತಿಗೆ ಎಂತಹ ಪ್ರಾಣಿಗಳ ಕೂಗುಗಳು ಕೇಳಿಸ್ತಾ ಇತ್ತು. ನಾವು ಬರುವಾಗ ಒಂದು ಇಲ್ಲಿ ಹಾಕುವ ಕೇಳಿಸ್ತಾ ಇತ್ತು ಅಂತ ಕಿವಿಗೆ ಕೇಳಲಾಗ್ತದೆ ಅಂತ ಕೇಳಿಸ್ತಾ ಇತ್ತು. ಈಗ ಒಂದು ಅಂತ ಇರುತ್ತೆ ಪ್ರಶಾಂತ ವಾತಾವರಣ. ಇದರ ಅರ್ಥ ಏನು? ಕ್ರೂರ ಮೃಗಗಳೆಲ್ಲ ನಾಶವಾಗಿ ಹೋದವು ಅಂತ. ಈಗ ಅಂತ ದಾರಿ ಏನು ಇಲ್ಲ. ಹಾಗೆ ಭೇಟಿಯಾಗಿ ಆಯಿತು. ಕೆಲವು ಪ್ರಾಣಿಗಳ ಮಾಂಸವನ್ನು ನಾವು ಕಚ್ಚಿಸಬಹುದು ಎಂಬ ನಿಯಮ ಅದನ್ನು ತೀರವರೇ ನಮ್ಮ ಇದರಿಂದ ಅಡುಗೆಯನ್ನು ಮಾಡಿದ್ದಾರೆ. ಅದನ್ನು ಸಂಸ್ಕರಿಸಿಕೊಟ್ಟವರಿದ್ದಾರೆ. ಮಾತ್ರವಲ್ಲ ವ್ಯಾಹಾರ ಪಡೆಯಲು ಇದು ವಿಶೇಷವಾದ ಅತ್ವವೇ ಯಾಕೆ ಅಪೂರ್ವತೆಯಿಂದ ಸಂದರ್ಭದಲ್ಲಿ ಅದಕ್ಕಾಗಿ ಅದರಿಂದ ವಿಧ ವಿಧದ ಪಕ್ಷ ಔದ್ಯಾನಿಗಳನ್ನು ತಯಾರಿಸಿಕೊಂಡು ಒಂದು ಒಂದಿಷ್ಟು ವಿಶ್ರಾಂತಿಯನ್ನು ಅವರು ಪಡೆಯುತ್ತಾ ಇದ್ದಾರೆ. ನಾನು ಇಲ್ಲಿ ನಾವು ರಚಿಸಿದಂತಹ ಏರಿಯಲ್ಲಿ ವಿಶ್ರಾಂತಿಯನ್ನು ಪಡೆದಾಯಿತು. ಮಾತ್ರವಲ್ಲ ಈ ಕಾರ್ಯಕ್ರಮದಲ್ಲಿ ಒಂದು ಉತ್ಸಾಹಿಗಳು ಬೇಕು ಅಂತ ಹೇಳಿ ಸಂದರ್ಭಾದಿಗಳನ್ನು ತೆಗೆಯಲೇ ರಾಜಕೀಯ ಸರಿಯಾಗಿ ಸ್ವಲ್ಪ ಮುಂದೆ ಬಂದವರ ಬರವಂತ ಇದ್ದ ಹಾಗೆ ಇದೇ ಇದು ಕಾಡಿಗೆ ಬರುವ ಹೊತ್ತಿಗೆ ಕ್ರೂರ ಪ್ರಾಣಿಗಳನ್ನು ನಾವು ಕಂಡದ್ದು. ಈಗ ಇಲ್ಲಿಗೆ ಬಂದಾಗ ಕಾಣಿಸುವುದೇ ಹುಲಿಯು ದನವು ಎರಡು ಒಕ್ಕುಳಿ ಹೋಗಲಿಂದ ಹಳದ ನೀರನ್ನು ಕುಡಿಯುತ್ತಾ ಇದ್ದ ಹಾವು ಮತ್ತು ಮುಂಗುಟಿ ಜೊತೆಯಾಗಿ ಆಟ ಮಾಡುತ್ತಾ ಇದ್ದ ಸಿಂಹ ಬಾಯಿಯಲ್ಲಿ ನಿಂತಿದೆ. ಆನೆಯಿಂದ ತನ್ನ ತುಂಬಿಗಳನ್ನು ಆ ಬಾಯಿ ಆ ಸಿಂಹದ ಬಾಯಿಗಳಿಗೆ ತುರುಕಿದೆ. ಜನ್ಮ ಶತ್ರುಗಳು ಅಥವಾ ಜನ್ಮದಿಂದಲೇ ಬರುವಂತಹ ಬೇಗ ಅದು ಯಾವುದೇ ಕಾಣಿಸುತ್ತಾ ಇದೆ. ಫಲಭರಿತವಾದಂತಹ ಮರಗಳು ಅವುಗಳ ಶಾಖೆ ಭೂಮಿಗೆ ಬಾಗಿಲುಗಳನ್ನು ನೋಡಿದರೆ ವೃಕ್ಷರಾದ ಭೂಮಿಗೆ ನೆಲವಿನ ಕಾಣಿಕೆಯನ್ನು ಅರ್ಪಿಸುತ್ತಿದ್ದಾನೆ ಅಂತ ಕಾಣಿಸುತ್ತಾನೆ. ಅಂತಹ ಪ್ರಶಾಂತ ವಾತಾವರಣ ಇದೆ. ಯಾಕೆ ಏನು ಈ ಪ್ರದೇಶವನ್ನು ಮೆಟ್ಟಿ ನಿಂತಾಗ ಮನಸ್ಸಿಗೆ ಅಸಾಧಾರಣವಾಗುತ್ತಾನೆ. ಈ ಸಂತೋಷದ ಅನುಭವವನ್ನು ನಾನು ಇನ್ನಷ್ಟು ಮಾಡಬೇಕಾದಂತಹ ಕಥೆಯಿದೆ. ಆದ್ದರಿಂದ ಇದೊಂದು ಆಶ್ರಮ ಪ್ರದೇಶ ನಿರ್ವಿವಾದವಾಗಿ ಒಪ್ಪಿಕೊಳ್ಳುವ ಮುಂದೆ ಮುಂದೆ ಬಂದ ಹಾಗೆ ಓದಿ ಬಹುದೂರದಲ್ಲಿ ಆರು ಬಾರಿಗಳಂತಹ ಆರು ಮಳಿಗಳನ್ನು ಕಾಣಿಸುತ್ತಾ ಇದೆ. ಹಾಗಿದ್ರೆ ಇದು ಯಜ್ಞಭೂಮಿ ಒಬ್ಬ ಋಷಿ ಆಶ್ರಮ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗೆ ಇಂತಹ ಒಂದು ಪಾವನವಾದ ಆಶ್ರಮವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದ್ರೆ ಈ ಆಶ್ರಮವಾದಿಯಾದಂತಹ ರಾಜಕೀಯ ತಪೋಧನ ಎನ್ನುವುದನ್ನು ನೋಡಬೇಕಾಗಿದೆ. ಇದು ಸ್ವಲ್ಪ ಮುಂದೆ ಉತ್ಸಾಹದ ಮೇಲೆ
ಏನು ಗೊತ್ತು, ನಾನು ಸ್ವತಂತ್ರರಾಗಿದೆ. ಆದ್ದರಿಂದ ಸದಾ ಶರಣಾಗತರಾಗಿ ಇಲ್ಲಿದ್ದೇವೆ. ಯುಗಾದಿ ಆಗಿದೆ ಸದಾ ಶರಣಾಗತರಾಗಿ ದೇವರ ಆಗಮನವನ್ನು ಅನುಸರಿಸಿ ಅವರಿಗೆ ಬೇಕಾದಂತಹ ಸೇವೆಯನ್ನು ಮಾಡುತ್ತಾ ಒಂದು ರಾಜಿಸಬೇಕು. ಅದಕ್ಕೆ ಬ್ರಾಹ್ಮಣರು ಪತ್ನಿಯಂತೆ ಯಾವತ್ತು ಬೇಕಾದೇ
ಸಮುದ್ರದಲ್ಲಿ ಬಲವಾದ ಚಾಲನೆ ಇದೆ ಕೂಡಲೇ ನಮ್ಮ ಆಳ್ವಿಕೆಯ ಕ್ಷೇತ್ರದಲ್ಲಿ ಆಳ್ವಿಕೆಯ ನೀರಿನ ಒಳಗೆ ಎಲ್ಲಿಯೂ ಅವ್ಯವಸ್ಥೆ ತಲೆದೋರುವುದಕ್ಕೆ ನಾವು ಎಳೆದೋರಬಾರದು. ಹಾಗೆ ನಾವು ನಡೆದುಕೊಂಡ ಕಾಲಕ್ಕೆ ಮಾತ್ರ ನಮ್ಮ ಪ್ರಜಾಮೋಟಿಯಲ್ಲಿರುವವರಿಗೆ ಪ್ರಜಾಪೋಟಿಗಳಾಗಿರುವವರಿಂದ ಕಪ್ಪವನ್ನು ಸಂಗ್ರಹಿಸುವಂತಹ ನೈತಿಕ ಕೈವಾಡಬೇಕು. ಮಾನವೀಯತೆಯು ಕೆಂಡಿಗೆ ಏನು ಅಂದ್ರೆ ಕೇವಲ ನೈತಿ ತೆಕ್ಕೊಂಡ್ರೆ ಅಂತ ವಿಚಾರ ಶಾಸ್ತ್ರವೇ ಅಲ್ವೇ. ಅದನ್ನು ತೀರವಾಗಿ ಆಯ್ಕೆಯನ್ನು ನಡೆಸುತ್ತಿದ್ದವನ ಆದುದರಿಂದಲೇ ಅರಸನೊಬ್ಬ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಇಲ್ಲಿ ಇದು ಲೋಪ ಉಂಟಾದ ಕೂಡಲು ದಂಡಧರ ಅಂತ ಅರಸನಿಗೆ ಹೆಸರು. ಹೌದು, ರಾಜದಂಡವನ್ನು ಹಿಡಿದವನು ಎಂಬ ಅರ್ಥದಲ್ಲಿ ಹಾಗೆ ಕರೆಯುವುದು ಈಗ ಇನ್ನೊಂದು ದಂಡಧರ ಯಮ. ಯಮ ಈ ದಂಡಧರನಾದಂತಹ ಅರಸ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವರು ಅಥವಾ ನ್ಯಾಯಶಾಲೆಗೆ ನ್ಯಾಯ ಒದಗಿಸಿಕೊಡುವರು. ತನ್ನ ಬದುಕಿನ ಹೆಜ್ಜೆ ಹೆಜ್ಜೆಯಲ್ಲಿ ಎಲ್ಲಿ ನೀವು ತಪ್ಪದೇ ವ್ಯವಹರಿಸಬೇಕು. ಹೇಗೆ ಅಂದ್ರೆ ಆ ದಂಡದಲ್ಲಿ ಏನಂತೆ ಕೊಟ್ಟಿದ್ದೀರ ಅವನ ಪ್ರತಿನಿಧಿಯಾಗಿ ನೀವು ಸರಿ ಎಂಬುದನ್ನು ತಿಳಿದವನ ಹಾಗೆ ಅಳಿಕೆಯನ್ನು ನಡೆಸುತ್ತಿದ್ದ ಕಾಲದಲ್ಲಿ ಒಂದು ಸಣ್ಣ ಸಂಕಷ್ಟ ಒದಗಿತ್ತು ನಮ್ಮ ಪ್ರಜಾಪತಿ. ಈ ಪ್ರದೇಶ ಅಂತ ದೈವಿಯ ಮಕ್ಕಳ ಕಾಡಿನಲ್ಲಿರುವಂತಹ ಕುರುಬ ಮಗುಗಳೆಲ್ಲ ಕರ್ಷಕರಿ ಅನೇಕ ರೀತಿಯ ಅನ್ಯಾಯವನ್ನು ಉಂಟು ಮಾಡುತ್ತಿದೆ ಎಂಬ ಸುದ್ದಿಯನ್ನು ಬಯಸಿ ಆ ಕಕ್ಷಣವನ್ನು ಜನಪದಕ್ಕೆ ಆಗುವುದರಿಂದಲೇ ಜನಪದವಾಗಿ ಅವರ ರಕ್ಷಣೆಯನ್ನು ಹಣೆಯಾಗಲಿದೆ. ಈಗ ರಕ್ಷಣೆ ಮಾಡಬೇಕಾದ ಕಷ್ಟವನ್ನು ನಿವಾರಿಸಬೇಕಿದೆ. ಅದು ಕಷ್ಟ ಆಗತ್ತೆ ಹೇಗೆ ಕಾಣಿಸಬೇಕಿಲ್ಲ ಅದಕ್ಕೆ ಪ್ರತ್ಯೇಕವಾದ
ನೀವು ತಪಸ್ಸಿನ ಫಲವನ್ನು ಆರನೇ ತಪಸ್ಸಿನ ಫಲದಲ್ಲಿ ಆರನೇ ಒಂದಂಶವನ್ನು ಕಾಣದಾದಂತಹ ನಮಗೆ ಕಾಣಿಕೆಯ ರೂಪವಾಗಿ ಕೊಟ್ಟಂತೆ ಗೊತ್ತಾಗಿ ಹಾಗೆ ಇರುವಾಗ ನಿಮ್ಮದಾದ ಆಶ್ರಮಕ್ಕೆ ರಕ್ಷಣೆಯನ್ನು ಕೊಡುವಂತಹ ಮನೆಯನ್ನು ನಮಗೆ ಮುಖ್ಯೋ ಕಳ್ಳದಾಗಬಹುದೇ ಅಥವಾ ಅಂದಿನಿಂದ ಏನಾದರೂ ಕೂಡ ತೊಂದರೆಗಳು ಉಂಟಾದರೆ ಅರಸನಾದಂತಹ ನಾನೇ ಬಂದು ನನಗೆ ರಕ್ಷಣೆ ಕೊಡಬೇಕಾದಂತಹ ಮನೆಯನ್ನು ನಮಗೆ ಆದ್ದರಿಂದ ಯೋಗವನ್ನು ಬಂಧವಿ ಈ ಬಂಧವನ್ನು ನೆನಪಿಟ್ಟುಕೊಂಡು ಮಹಾತ್ಮರಾದಂತಹ ನಿಮ್ಮ ಸೇವೆಯನ್ನು ಯಥಾಶಕ್ತಿಯಾಗಿ ನಾನು ಮಾಡಿದ ಮೇಲೆ ಇನ್ನು ಇಲ್ಲಿಯೇ ಉಳಿಯುವ ಹಾಗಿಲ್ಲ ಕಾರ್ಯಕ್ರಮಕ್ಕೆ ಸಮೀಪಿಸುತ್ತಾ ಇದ್ದ ಹಾಗೆ ನಮ್ಮದಾದಂತಹ ಏರಿಯನ್ನು ನಾನು ತಿಳಿದುಕೊಳ್ಬೇಕು ಮತ್ತೆ ಬದಲೇ ಅವಶ್ಯ ಇದ್ದಷ್ಟು ಆಯಿತು ಪ್ರಾಣಿಗಳಿಟ್ಟು ಎಲ್ಲಾ ಪ್ರಾಣಿಗಳನ್ನು ಕೊಡುವುದಕ್ಕ ಅರ್ಥ ಅಲ್ಲವಲ್ಲ ಪ್ರಾಣಿಗಳ ಪ್ರಾಣಿಗಳನ್ನು ಮಾತ್ರ ನಾಶ ಮಾಡುವ ದುಷ್ಟ ಪ್ರಾಣಿಗಳು ತೀರ್ಥ ಪ್ರಾಣಿಗಳು ಅವರನ್ನು ನಾಶ ಮಾಡಿ ಆಗಲಿ ನಮ್ಮ ಕರ್ತವ್ಯ ಈ ಅಂಶದಲ್ಲಿ ಇರುವ ಹೊತ್ತಿನಲ್ಲೂ ನಮ್ಮ ಕರ್ತವ್ಯ ನಿಮಗೆ ಮತ್ತೆ ತಮ್ಮ ಸೇವೆಯನ್ನು ಮಾಡು ಆದ್ರಿಂದ ನಮ್ಮ ಪುರದತ್ತ ಹೋಗುವುದಕ್ಕೆ ತಾವು ಅಪ್ಪಣೆ ಕೊಡಿಸಬೇಕು Yeah.
ಕುಶೂಲದಾಗಿರುವಂತಹ ಹೌದಾ ಕುಂಬೀಕಾಣ ಇರುವಂತಹ
ಮತ್ತೆ ಹೆಚ್ಚು ಮಂದಿ ಶಿಷ್ಯರಾದ್ರೆ ಉದ್ದೇಶ ಮಾಡಿದ್ರು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಲ್ಲಿ ಕಲಿಯುಗ ಎಷ್ಟು ಉಪದ್ರ ಎಷ್ಟು ಹೌದು, ಅದು ಕೆಲವರು ಕಲಿಯು ಕೆಲವರು ಆಯುಷ್ಯವನ್ನು ಕಲಿಯು ಕಲಿಯು ಅಂತ
ಬರ್ತದಂತಿರಬೇಕು ಮಾಡು ಅಂತ. ಅಂದ್ರೆ ಅಷ್ಟು ಪರಿಷ್ಕಾರ ಉಳ್ಳದಾಗಿರ್ಬೇಕು, ಒಂದು ಹೇಳಿದ ಅದರ ಹಿಂದೆ ಹತ್ತು ಅರ್ಥವಾಗುವಂತಿರಬೇಕು. ಸಮಾಜವಾಗಿ ದೋಷ ಮಾಡು, ಒಬ್ಬ ವ್ಯಕ್ತಿ ಶೋಧಿಸುವುದು ಯಾವುದರಿಂದ ಕಿವಿಗೋ ಮೂಗಿಗೋ ಮೈಗೋ ಇಟ್ಟುಕೊಂಡ ಆಧಾರದಿಂದ ಅಲ್ಲ, ಮಾತೇ ಅಲಂಕಾರಿಕವಾದಂತಹ ಒಂದು ವಸ್ತು. ಆದ್ದರಿಂದ ಅಂತಹ ಮಾತು ಅಂತ ಗತೀಕೃತವಾಗಿರಬೇಕು. ಅರ್ಥವನ್ನೇ ಅನುಸರಿಸಿರುವ ಮಾತಲ್ಲ, ಮಾತಿನಲ್ಲಿ ಅರ್ಥ ಗತೀಕೃತವಾಗಿರಬೇಕು. ಆದರೆ ಮಾತ ಆ ಪದ ಬೇಡ ಅಂತ ಮತ್ತೆ ಬೇಕಾದ ಅಗತ್ಯ ಆಗುವುದು ಅಲ್ವಾ? ಅವರ ಮುಗಿದು
ಸ್ಥಾನವನ್ನು ಹೊಂದಿರುವ ಅಂತ ನಾವು ಇತರರಿಗೆ ಕೊಡಿಸಿಕೊಟ್ಟಂತಹ ಈ ವಿಷಯವನ್ನು ಮುಗಿಸಿ ಪರಮ ಸಂತೋಷವಾಗಿ ನಾವೆಲ್ಲರೂ ಒಂದು ದೈನಿಕ ಮಾತ್ರ ಇಂತಹ ಊಟವನ್ನು ಜನರಲ್ಲೇ ಮಾಡಿಲ್ಲ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ಇದನ್ನು ಸಿದ್ಧಗೊಳಿಸಿದ್ದು ಹೇಳುವಂತ ಪುತ್ರಿಯಾಗ್ತದೆ ಕಾಮಧೇನ ಸಂತತಿಯು ಅವರು ಕಾಮಧೇನು ಅಂತ. ಓಹೋ ಯೋಗ
Hello,
ಇನ್ನೊಬ್ಬರಿಗೆ ಭಾಗಿಯವಾದಲ್ಲ. ಅನೇಕ ಮಂದಿ ನಮ್ಮಲ್ಲಿ ಅನೇಕ ರೂಪದ ದಾನಗಳನ್ನು ಪಡೆದನು, ಎಲ್ಲವನ್ನು ಕೈ ಎತ್ತಿ ಕೊಟ್ಟವರು. ನಾನು ಆಧಾರಿಸುವ ದೇವರು ಋಷಿ ಮುನಿಗಳನ್ನು ಕಂಡರೆ ಮಾತ್ರ ನನ್ನ ಶಿರ ಬಾಗಿ ನಿಮ್ಮಂತವರಿಗೆ ಬದಲಾಗುತ್ತದೆ. ನಮಗೆ ಅಪಮಾನ ಮಾತ್ರ ಈ ಹೊತ್ತಿನಲ್ಲಿ ರಾಜಧರ್ಮದಲ್ಲಿದ್ದ ನಾನು ಹೀಗೆ ಕರೆದಾಗಲಿ ಕೂಡ ಇದೆಲ್ಲ ಸದಾ ಕಲ್ಯಾಣ ಮಾಡುತ್ತೆ.
Thank you.
ಬ್ರಹ್ಮಾಂಡ ಉಂಟು, ಅಗ್ನಿ ನಾರಾಯಣ ಇರುತ್ತೆ.
ಆತನನ್ನು ಒಳಗೊಂಡಿಕೊಂಡು ಹೋಗಿ ಘೋರವಾದ ತಪಸ್ಸೆಯಲ್ಲಿ ಬರುತ್ತೆ ಮಾತ್ರವಲ್ಲ ಸಾಧನೆಯಿಂದ ಲೋಕದಲ್ಲಿ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯ ಉಂಟು ಯಾವ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಉಂಟು ಎಂಬುದನ್ನು ಹಠಯೋಗಿಯಾಗಿ ಸಾಧಿಸಿ ತೋರಿಸುತ್ತೇನೆ ಜನ್ಮದಿಂದ ವ್ಯಕ್ತಿ ಜಂತುವಾಗಿರುತ್ತಾನೆ ಅಥವಾ ಆಚಾರ ಅಂತ ಬ್ರಹ್ಮಜ್ಞಾನ ಆಚಾರ